ಆತ್ಮೀಯ ಹೇ ಸೀತಾರಾಮ್ ಯುಕ್ತಿಗರೇ, ನಾನು ನಿಮ್ಮ ಎಮ್ಮ ಐ ಅಥವಾ ಮಲ್ಲಪ್ಪ ಜೋತಾವರ. ಇವತ್ತಿನ ಹೆಚ್ಚಿ ಪ್ರಮುಖ ಸುದ್ದಿ ನಿಮಗೆ ಗೊತ್ತದ, ಚನ್ನಪಟ್ಟಣ. ಅದೇ ಕಾಲಕ್ಕೆ ಇನ್ನೊಂದು ಶಿಗ್ಗಾವಿ, ಶಿಗ್ಗಾವಿಲ್ಲೂ ಸಹಿತ ಅವರ ವಿಶೇಷವಾಗಿ ಭರತ್ ನಮ್ಮ ಏನು ಬೊಮ್ಮಾಯಿಯವರು ನಿಂತಿದ್ದಾರೆ, ಅವ್ರ ವಿರೋಧವಾಗಿ ಅಲ್ಲಿಯೂ ವಿರೋಧ ಜೋರಾಗ್ತಾ ಇದೆ. ಅದು ಎಲ್ಲಿ ಬಂದು ಹತ್ತದ ನೋಡಬೇಕಾಗಿದೆ. ವಿಶೇಷವಾಗಿ ಈ ಒಂದು ಶಿಗ್ಗಾವಿಯಲ್ಲೇ ಮೋಸ್ಟ್ಲಿ ಭರತ ನಮ್ಮ ಬೊಮ್ಮಾಯಿಯವರಿಗೆ ಟಿಕೆಟ್ ಫಿಕ್ಸಾ ಅನ್ನುವಂಥದ್ದು, ಆದರೂ ವಿರೋಧ ಮಾತ್ರ ಜೋರು ನಡೀತಾ ಇದೆ. ನೋಡೋಣ ಅದು ಏನಾಗ್ಬೋದು ಅಂತೇಳಿ. ಬಟ್ ಇಲ್ಲಿ ಮಾತ್ರ ಚನ್ನಪಟ್ಟಣ ದಿನಕ್ಕೆ ದಿನಕ್ಕೆ ಕುದೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಕುಮಾರಸ್ವಾಮಿಗಳಿಗೆ ಈ ನಮ್ಮ ಯೋಗೇಶ್ವರ್ ಒಂದು ಏನಪ್ಪ ಅಂದರೆ ಗಂಟಲು ಗಾನ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮನೆ. ಯಾಕೆಂತಂದರೆ ಅವ್ರು ತನ್ನ ಮಗನ ಮತ್ತಾರ ತರಬೇಕಂತ ವಿಚಾರ ಮಾಡಿದ್ರು, ಮತ್ತು ಈಗಾದರೂ ವಿಚಾರ ಅದ. ಯಾಕಂತಂದರೆ ಹೆಚ್ಚು ಕಡಿಮೆ ಇಲ್ಲಿವರೆಗಿನ ಈಗಿನವರೆಗಿನ ಒಂದು ಸುದ್ದಿಗಳ ಅಥವಾ ವರದಿಗಳ ಪ್ರಕಾರ ಯೋಗೇಶ್ವರ್ ಅವರು ಕಾಂಗ್ರೆಸ್ ಸೇರಿದರು ಅನ್ನೋಂಥ ಮಾತು ಕೇಳಿ ಬರ್ತಾಯಿದ್ದಾವೆ. ಯಾಕಂದರೆ ಯೋಗೇಶ್ವರ ಈ ಒಂದು ಜೆ ಡಿ ಎಸ್ನಿಂದ ನಿಲ್ಲಿಸ್ತಾ ಇರಲ್ಲ. ಯಾಕಪ್ಪ ಅಂತಂದ್ರೆ ನಾನು ಬಿ ಜೆ ಪಿ ಅವ ಮಿತ್ರ ಪಕ್ಷ ಪರವಾಗಿ ನಿಲ್ತೀನಿ, ಕೇವಲ ಜೆ ಡಿ ಎಸ್ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ ಜೆ ಡಿ ಎಸ್ ಮೂಲಕ ನಿಂತರೆ ನಾನು ಟಿಕೆಟ್ ಕೊಡ್ತೇನೆ ಅನ್ನುವಂಥ ಹಂತಕ್ಕೆ ಬಂದಂಥ ಎಚ್ ಡಿ ಕೆ ಅವರು. ಯಾಕೆಂದರೆ ನಾಳೆ ಏನಾದರೂ ಪಾರ್ಟಿ ಬಿಟ್ಟು ಪಾರ್ಟಿ ವಿರೋಧ ಕೆಲಸ ಮಾಡಿದರೆ ಪಾರ್ಟಿನ ಸಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಜೆ ಡಿ ಎಸ್ನೆಲ್ಲ. ಹೀಗಾಗಿ ನಾನು ಬಿ ಜೆ ಪಿಯಿಂದ ನಿಲ್ತೀನಿ, ಅದು ಮಿತ್ರ ಪಕ್ಷ ಪರವಾಗಿ ನಿಲ್ತೀನಿ ಅನ್ನುವಂಥ ಮಾತನ್ನು ಇಟ್ಟಿದ್ದಾರೆ. ಇದೊಂದು ರೀತಿ ಏನಾಗಿದೆಪ್ಪ ಅಂತಂದರೆ ಒಬ್ಬರ ಮೇಲೊಬ್ಬರು ವಿಶ್ವಾಸ ಇಲ್ಲದಂಥ ಸ್ಥಿತಿ ಆಗಿಬಿಟ್ಟಿದೆ. ಹೀಗಾಗಿ ಯೋಗೇಶ್ವರ್ ಅವರಿಗೆ ಬಿ ಜೆ ಪಿ ಇಸ್ಕೊಳ್ಳೋ ಟಿಕೆಟ್ ಇಸ್ಕೊಳ್ಳೋ ಸಾಧ್ಯತೆಗಳು ಭಾಳ ಕಡಿಮೆ ಅದ. ಲೋಕಲ್ ಎಲ್ಲ ನಾಯಕರು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲೇ ಈ ಒಕ್ಕಲಿಗರ ನಾಯಕರು ಬಿ ಜೆ ಪಿ ಒಕ್ಕಲಿಗರ ನಾಯಕರಿಗೆ ಈ ಒಂದು ಚನ್ನಪಟ್ಟವನ್ನು ಕೇವಲ ನಮ್ಮ ಜೆ ಡಿ ಎಸ್ಗೆ ಅಂದರೆ ಕುಮಾರಸ್ವಾಮಿಗಳು ಬಿಟ್ಟು ಕೊಡಬಾರದು ಅನ್ನುವಂಥ ತರ್ಕಕ್ಕೆ ಬಂದಿತ್ತಿದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ಲೋಕಲ್ ಒಕ್ಕಲಿಗರಲ್ಲಿ ಇಡೋದು ಬೇಕಲ್ಲ, ಬಿ ಜೆ ಪಿಯಲ್ಲೇ ಎಲ್ಲವೂ ಈ ಜೆ ಡಿ ಎಸ್ಗೆ ಒಪ್ಪಿಸಿಬಿಟ್ರೆ ನಮ್ಮದು ಏನು ಕೆಲಸ ಇಲ್ಲ ಇರುವಂಥದ್ದು. ಅದಕ್ಕಾಗಲೇ ನಮ್ಮ ಯಡಿಯೂರಪ್ಪನವರು ಶ್ರೀ ಅಶ್ವತ್ಥ ನಾರಾಯಣ ರೆಡ್ಡಿ ಅವರನ್ನಾಗಲಿ ಅಥವಾ ಆರ್ ಅಶೋಕರ್ ಅವರನ್ನಾಗಲಿ ಅಥವಾ ಇನ್ನುಳಿದ ಲೀಡರ್ಗಳನ್ನ ಬೆಳೆಸೋ ಪ್ರಯತ್ನ ಮಾಡಿದ್ದರು ಅವರು, ಮತ್ತು ಆ ದಿಸೆಯಲ್ಲಿ ಟಿಕೆಟು ಕೊಟ್ಟು ಅವರು ಆರಿಸಿ ಬರುವಂಥ ವ್ಯವಸ್ಥೆನೂ ಮಾಡಿದರು. ಯಾಕಂದರೆ ಒಕ್ಕಲಿಗರಲ್ಲೇ ಹೇಳಿಕೊಳ್ಳುವಂಥ ಲೀಡರ್ಗಳು ಇಲ್ಲ ಬಿ ಜೆ ಪಿಯಲ್ಲಿ ಅಂತ. ಆರ್ ಅಶೋಕ್ ಅವರು ಯಾವ ಪ್ರಮಾಣದಲ್ಲಿ ಯಶಸ್ವಿ ಆಗಬೇಕಾಯಿತು ಆ ಪ್ರಮಾಣದಲ್ಲಿ ಯಶಸ್ವಿ ಆಗಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಅಸಮಾಧಾನ ಸಾಕಷ್ಟು ಅದ. ಅದಕ್ಕಾಗಿ ಇವತ್ತು ಬಿ ಜೆ ಪಿಗೆ ಈ ಒಂದು ಯೋಗೇಶ್ವರ್ ವಿಜಯ ವಿಶೇಷ ಒಕ್ಕಲಿಗರ ಸಮುದಾಯದಲ್ಲೇ ಒಂದು ಒಳ್ಳೆಯ ಹೆಸರು ಪಡೆದಂಥವರು, ಜೊತೆಗೆ ಇವರ ಒಂದು ವರ್ತನೆಯಿಂದಾಗಿಯೋ ಅಥವಾ ಇವರ ಒಂದು ಸಮುದಾಯದಿಂದಾಗಿಯೋ ಅಲ್ಲೇ ಚನ್ನಪಟ್ಟಣದಲ್ಲೇ ಒಂದು ರೆಕಗ್ನೈಸ್ಡ್ ವ್ಯಕ್ತಿ ಆಗಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಬಿ ಜೆ ಪಿಯ ಲೋಕಲ್ ರಾಜಕಾರಣಿಗಳ ಅಭಿಪ್ರಾಯ. ಯಾಕಪ್ಪ ಅಂತಂದರೆ ಇದು ಕೇಂದ್ರದಲ್ಲೇ ಇದು ಮನವರಿಕೆ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲ್ ರಾಜಕಾರಣಿಗಳು. ಈ ಒಂದು ಶ್ರೀ ಅಶ್ವತ್ ನಾರಾಯಣ ರೆಡ್ಡಿ ಅವ್ರ ಜೊತೆ ಇನ್ನುಳಿದವರು ಎಲ್ಲರೂ ಇಲ್ಲ ಈ ಟಿಕೆಟ್ ನಮ್ಗೆ ಬಿ ಜೆ ಪಿಗೆ ಇದ್ದರೆ ಚೆನ್ನಾಗಿತ್ತು. ಯಾಕಂದರೆ ಒಕ್ಕಲಿಗರ ಸಮುದಾಯದಲ್ಲೇ ಬಿ ಜೆ ಪಿಯ ಪ್ರಭಾವ ಇಲ್ಲ. ಲಿಂಗಾಯತರಲ್ಲಿ ಯಡಿಯೂರಪ್ಪನಂಥವ್ರು ಇದ್ದಾರೆ, ಇನ್ನುಳಿದವರು ಇದ್ದಾರೆ, ಆಗ್ಬೋದಲ್ಲ, ಬಟ್ ಇರಲಿಲ್ಲ ಅನ್ನುವಂಥ ಮಾತಿನ ನೆಲೆಗಟ್ಟನೆಲ್ಲ ಕೊಡಬೇಕು ಅಂತ ಒತ್ತಡ ಹಾಕಿದಾಗ ಇವತ್ತು ಅದ ಒಂದು ಸಿಟ್ಟು ರಭಸೋ ಮತ್ತೇನೋ ಕುಮಾರಸ್ವಾಮಿಗಳು ಅದಕ್ಕೆ ವಿರೋಧವಾಗಿಲ್ಲ. ನಾವು ಎಷ್ಟು ಬಗ್ಗಬೇಕು, ಅದಕ್ಕೆ ಇನ್ನೂ ಎಷ್ಟು ಬಗ್ಗಬೇಕು, ಎಷ್ಟು ಡೋಗಿನ ಹೋಗ್ಬೇಕು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ನಾವು ಎಷ್ಟು ನಾವು ಬಗ್ತಾ ಇದ್ದೀವಿ ಅಂದರೆ ಇನ್ನೂ ಬಗ್ಗಿಸ್ತಾ ಇದ್ದಾರೆ, ಇನ್ನೂ ಬಗ್ಗಿಸ್ತಾ ಇದ್ದಾರೆ, ಅದು ಸಾಧ್ಯ ಇಲ್ಲ ಅನ್ನೋ ಹಂಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ಅವ್ರು ನೇರವಾಗಿ ಈ ಲೋಕಲ್ ನಾಯಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಇಲ್ಲಿ ಲೋಕಲ್ ನಾಯಕರು ಅಥವಾ ನಮ್ಮ ಸ್ಥಳೀಯ ನಾಯಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನನಗೆ ಅಸಮಾಧಾನ ಅದ. ಬಟ್ ನಾವು ಶಾರ್ ಅವರಾಗಿರ್ಬೋದು ಅಥವಾ ಮೋದಿ ಅವರಾಗಿರ್ಬೋದು ಅವ್ರು ನೋಡ್ಕೊಂಡು ನಾನು ಈ ಪಾರ್ಟಿಯಲ್ಲಿ ಉಳಿದಿದ್ದೀನಿ, ಇದ್ರ ಜೊತೆ ಸಂಪರ್ಕ ಮಾಡ್ಕೊಂಡು ಹೊಂಟಿದ್ದೀನಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದರೆ ಇದೊಂದು ಹಂತಕ್ಕೆ ಎಲ್ಲಿ ಬಂದಿರ್ತದಪ್ಪ ಅಂತಂದರೆ ಇವತ್ತು ಈ ಬಿ ಜೆ ಪಿಗೆ ಇವತ್ತು ಇದೊಂದು ಒಂದು ರೀತಿಯಿಂದ ನುಂಗಲಾರ ತುತ್ತಾಗಿಬಿಟ್ಟದಂತ. ಯಾಕಂದರೆ ಜೆ ಡಿ ಎಸ್ ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲೇ ಉಳಿತಪ್ಪ ಅಂತಂದರೆ ಒಕ್ಕಲಿಗರಲ್ಲಿ ಬಿ ಜೆ ಪಿಯಿಂದ ಯಾವ ನಾಯಕನೂ ಬೆಳೆಯುವ ಸಾಹಿತ್ಯ ಉಳಿಗಿಲ್ಲ. ಯಾಕಂದರೆ ಎಲ್ಲದಕ್ಕೂ ದೇವೇಗೌಡರು ಮತ್ತು ಅವ್ರ ಮಗ ಎಚ್ ಡಿ ಕೆ ಅವ್ರಮೇಲೆ ಇವ್ರು ನಿಲ್ಲುವಂಥ ಪ್ರಸಂಗ ಬರುವುದರಿಂದಾಗಿ ಈ ಭಾಗದಲ್ಲೇ ಬಿ ಜೆ ಪಿಯ ಒಕ್ಕಲಿಗ ಲೀಡರು ಬೆಳೆಯುವ ಸಾಧ್ಯತೆ ಇಲ್ಲ ಅನ್ನೋದು ಈಗಲೇ ಸ್ಪಷ್ಟ ಆಗಿ. ಅದಕ್ಕಾಗಿ ಬಿ ಜೆ ಪಿಯ ಕೇಂದ್ರದ ನಾಯಕರು ಒತ್ತಡ ತರ್ತಾ ಇದ್ದಾರೆ, ಇಲ್ಲ ಕೊಡ್ರಿ ನಮ್ಮ ಇವರಿಗೆ ಯೋಗೇಶ್ವರ್ ಅವ್ರಿಗೆ ಇದನ್ನು ಬಿಟ್ಟು ಕೊಡ್ರಿ ಅಂತೇಳಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾ ಅದೇ ಕಾಲಕ್ಕೆ ಇವರು ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದಿಲ್ಲ ನೆನಪಿಡಬೇಕಾದ ವಿಷಯ ಏನಪ್ಪ ಅಂತಂದರೆ ಅವ್ರ ಹೊಂದಾಣಿಕೆ ಬಿ ಜೆ ಪಿ ಜೊತೆಗೆ ಮಾಡ್ಕೊಂಡಿದ್ದಾನೆ ತಮ್ಮ ಅಸ್ತಿತ್ವಕ್ಕಾಯ್ತು. ಹಳೆ ಮೈಸೂರು ಭಾಗದಲ್ಲೇ ಅಥವಾ ಮೈಸೂರು ಭಾಗದಲ್ಲೇ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋ ಸಲುವಾಗಿನ
ದೇವೇಗೌಡರು ಮತ್ತು ಅವ್ರ ಮಗ ಎಚ್ ಡಿ ಕೆ ಅವರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮತ್ತು ಈ ಚನ್ನಪಟ್ಟಣ ಬಿಟ್ಟು ಕೊಟ್ಟಿದ್ದಪ್ಪ ಅಂದ್ರೆ ಚನ್ನಪಟ್ಟಣ ರಾಮನಗರ ಇಂಥ ಕೆಲವೊಂದೆಲ್ಲ ಪ್ರದೇಶ ಬಿಟ್ಟು ಕೊಟ್ಟಪ್ಪ ಅಂದ್ರೆ ನಮ್ದು ಅಸ್ತಿತ್ವ ಉಳಿದಿಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಅದ. ಅದಕ್ಕಾಗಿ ಅವ್ರು ಸ್ಪಷ್ಟವಾಗಿ ಬಿಟ್ಟು ಕೊಡ್ತಾ ಇಲ್ಲ, ತಮ್ಮ ತಾವ ನಿಲ್ಲುವಂಥ ಪ್ರಸಂಗ ಅದು ವಿಚಾರ ಮಾಡ್ತಾ ಇದ್ದಾರೆ. ಬಟ್ ಈ ಸಲ ಗೆಲ್ಲೋದ್ರಲ್ಲಿ ಸುಲಭದನ ನಮ್ಮ ಎಚ್ ಡಿ ಕೆ ಅವರು ಯಾರನ್ನೂ ನಿಲ್ಲ ಸರ್, ನಿಖಿಲ ಕುಮಾರಸ್ವಾಮಿನಲ್ಲಿ ಇನ್ನೊಬ್ಬರಿನಲ್ಲಿ ನಿಖಿಲ್ ಕುಮಾರಸ್ವಾಮಿಗಳು ಈಗಾಗಲೇ ರೆಡಿ ಆಗಿದ್ದಾರೆ, ಇಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಗೆ ನಿಲ್ಲಂತ ಹೇಳ್ತಾ ಇದ್ದಾರೆ, ನಾನು ನಿಲ್ತೀನಿ ಅನ್ನೋ ಮಟ್ಟಕ್ಕೆ ಅವರು ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಕುಮಾರಸ್ವಾಮಿಗಳು ಸಹಿತ ಅವ್ರು ನಿಲ್ಲಿಸ್ಬೇಕು ತಮ್ಮ ಮಗನನ್ನುವಂಥ ವಿಚಾರದಲ್ಲಿದ್ದಾರೆ. ಆದರೆ ಈ ಯೋಗೇಶ್ವರ ಕಾಂಗ್ರೆಸ್ಸಿಗೆ ಹೋದರೆ ಕಾಂಗ್ರೆಸ್ಸಿನ ಶಕ್ತಿ ಅಥವಾ ಡಿ ಕೆ ಸಿ ಮತ್ತು ಜೊತೆಗೆ ಡಿ ಕೆ ಸುರೇಶ್ ಮತ್ತು ಜೊತೆಗೆ ಸಿದ್ದರಾಮಯ್ಯ ಪೋರ್ಸ ಮತ್ತು ಯೋಗೇಶ್ವರನ ಪೋರ್ಸ ಆಯ್ತಂದ್ರೆ ವಿಶೇಷವಾಗಿ ಎಚ್ ಡಿ ಕೆ ಅವ್ರ ಮಗ ಎಲ್ಲ ಗೆಲ್ಲೋದು ಭಾಳ ಸಾಧ್ಯ ಕಡಿಮೆ ಆಗ್ತಾ ಇದ್ದಾವ. ಅದಕ್ಕಾಗಿ ಇನ್ನೊಂದು ದಿಶೆಯಿಂದ ವಿಚಾರ ಮಾಡ್ತಾ ಇದ್ದಾರೆ, ಇನ್ನೊಂದು ದಿಶೆಯಿಂದ ವಿಚಾರ ಮಾಡ್ತಾ ಇದ್ದಾರೆ. ಒಬ್ಬ ಕಾರ್ಯಕರ್ತರು ನ್ಯಾಯ ನಿಲ್ಲಿಸಬಾರ್ದು, ಅದು ಸೋದ್ರೆ ಕಾರ್ಯಕರ್ತ ಸೋಲ್ತಿನ ಮಗ ಸೋಲ್ದಿಲ್ಲ ಅಥವಾ ಹೆಂಡತಿ ಸೋಲ್ದಿಲ್ಲ ಅಂತ ವಿಚಾರ ನಮ್ಮ ಕುಮಾರಸ್ವಾಮಿಗಳು ಈಗ ಕಾರ್ಯಕರ್ತರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಯಾಕಂದರೆ ಎದುರಿಗೆ ಸಪೋಸ್ ಕಾಂಗ್ರೆಸ್ಸಿಗೆ ಯೋಗೇಶ್ವರ ಹೆಚ್ಚು ಕಡಿಮೆ ಹೋದಂಗೆ ಆಗ್ಯದ. ಈಗಾಗಲೇ ನಮ್ಮ ವರದಿ ಪ್ರಕಾರ ನಮ್ಮ ಸಿದ್ದರಾಮಯ್ಯ ಜೊತೆಗೆ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಮಾತನಾಡಲಿಕ್ಕೆ ಹೋಗಿದ್ದಾರೆ. ಮೋಸ್ಟ್ಲಿ ಟಿಕೆಟ್ ಪಕ್ಕ ಆಗಿದೆ ಕಾಂಗ್ರೆಸ್ಸಿದ್ದು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಮ್ಮ ಕುಮಾರಸ್ವಾಮಿಗಳಿಗೆ ಇದನ್ನು ಎದುರಿಸೋದು ಹೇಗೆ ಅನ್ನುವಂಥ ತೊಂದರೆ ಅಥವಾ ಸಂಕಟ ಶುರುವಾಗಿದೆ. ಯಾಕಪ್ಪ ಅಂತಂದರೆ ಬಿ ಜೆ ಪಿ ಮಾತ್ರ ಈಗ ಮೇಲ್ಮೇಲೆ ಹೇಳ್ತಾ ಇದೆ, ಇಲ್ಲ ಇದು ನಮಗೆ ಕೊಡ್ರಿ ನೀವು ಮತ್ತು ಜೊತೆ ನಾವು ಎರಡೂ ನಿಂತ ಯೋಗೇಶ್ವರ ಕೊಟ್ಟರೆ ನೆಕ್ಕಿ ಗೆಲ್ತದೆ, ಅದು ಸೀಟ್ ಆಯ್ಕೆ ಆಗ್ತದೆ ಅನ್ನುವಂಥದ್ದು ಈ ಒಂದು ನಮ್ಮ ಬಿ ಜೆ ಪಿಗರ ವಾದ. ಮತ್ತು ಈಗಾಗಲೇ ಶಾರ್ ಅವರು ಮೆಸೇಜ್ ಕೊಟ್ಟಿದ್ದಾರೆ, ಇಲ್ಲ ನೀವು ಹಿಂದೆ ಸೇರಿರಿ ಬಿ ಜೆ ಪಿ ಟಿಕೆಟ್ ಕೊಡ್ರಿ ಅಂತಾರೆ. ಬಟ್ ಎಚ್ ಡಿ ಕೆ ಅವ್ರಿಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಟ್ಟದ. ಚನ್ನಪಟ್ಟಣದಲ್ಲಿ ಅವ್ರು ಗೆದ್ದಿದ್ರು, ಇವತ್ತಿನೂ ಕೇಂದ್ರದ ಮಿನಿಸ್ಟ್ರು ಆಗಿದ್ದಾರೆ, ಒಂದು ಹೊಸ ಅಸ್ತಿತ್ವ ಬಂದದ. ಬಟ್ ಆದರೆ ತಮ್ಮ ಕೈಯಲ್ಲಿಯೇ ಒಂದು ಚನ್ನಪಟ್ಟಣ ಹೋಯ್ತಪ್ಪ ಅಂದರೆ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಹೆಸರು ಅಥವಾ ತಮ್ಮ ವ್ಯಕ್ತಿತ್ವ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಕುಮಾರಸ್ವಾಮಿಗಳಿಗೆ ಇದೊಂದು ಏನಪ್ಪ ಅಂತಂದ್ರೆ ಬಿಸಿ ತುಪ್ಪ ಆಗ್ಯದ, ನುಂಗ್ಲಿಕ್ಕೆ ಆಗ್ತಾಯಿಲ್ಲ, ಉಗುಳಿಕ್ಕೂ ಆಗ್ತಾಯಿಲ್ಲ, ಉಗುಳಿದ್ರೆ ತುಪ್ಪ ನುಂಗಿದ್ರೆ ಸುಡ್ತದೆ, ಈ ಪರಿಸ್ಥಿತಿ ಆಗಿಬಿಟ್ಟದೆ. ಅದಕ್ಕಾಗಿ ಕುಮಾರಸ್ವಾಮಿಗಳು ತಮ್ಮ ಮಗನ ನಿಲ್ಲಿಸಿ ಆರಿಸಿ ತರಬೇಕಂತೇನೋ ಪ್ರಯತ್ನ ನಡೆಸಿದ್ದಾರೆ. ಅದು ಎಷ್ಟು ಮಟ್ಟ ಯಶಸ್ವಿ ಆಗ್ಬೋದು ಏನು ಅನ್ನೋದು ಇನ್ನೂ ಹೊರಬರ್ತಾ ಇಲ್ಲ. ಬಟ್ ಯೋಗೇಶ್ವರ ಅವರು ಮಾತ್ರ 99% ಕಾಂಗ್ರೆಸ್ಸಲ್ಲಿ ಕಾಣಿಸ್ಕೊಂಡಾರ ಅಂತೇಳಿ ಮನಸ್ಸದ ಮತ್ತು ಕಾಂಗ್ರೆಸ್ ಅವ್ರ ಟಿಕೆಟ್ ಕೊಡೋ ಸಾಧ್ಯತೆಗಳು ಇದ್ದಾವೆ. ಅಂಥ ಪ್ರಸಂಗ ಬಂದರೆ ಕುಮಾರಸ್ವಾಮಿಗಳಿಗೆ ಇದೊಂದು ಸತ್ತು ಪರೀಕ್ಷೆ ಅಥವಾ ಅಗ್ನಿ ಪರೀಕ್ಷೆ ಆಗೋದ್ರೆ ಯಾರು ಮಾತಿಲ್ಲ. ಇದು ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಏ ಸೀತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.